ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೋಧಿ ಹಿಟ್ಟಲ್ಲಿ ನಿಪ್ಪಟ್ ಮಾಡೋಣ. ಗೋಧಿ ಹಿಟ್ಟು ನಿಪ್ಪಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಕಪ್ಪು ಗೋಧಿ ಹಿಟ್ಟು, ಒಂದು ಸ್ಪೂನು ಅಚ್ಚಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದೆರಡು ಸ್ಪೂನು ತುಪ್ಪ, ಓಂ ಕಾಳು ಒಂದು ಸ್ಪೂನು, ಕಸ್ತೂರಿ ಮೇಥಿ ಸ್ವಲ್ಪ, ಈಗ ಒಂದು ಬಟ್ಲ್ ಎತ್ಕೊಂಡು ಆ ಬಟ್ಲಲ್ಲಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ತಾ ಇದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ತಾ ಇದ್ದೀನಿ, ಓಂ ಕಾಳು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಕಸ್ತೂರಿ ಮೇಥಿನೂ ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ, ಮಿಕ್ಸ್ ಮಾಡಿಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡೋಣ. ಪೂರಿಗೆ ನಾವು ಕಲಿಸ್ತೀವಲ್ಲ ಗಟ್ಟಿಯಾಗಿ, ಆ ರೀತಿ ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಕಲಸಿ ರೆಡಿಯಾಗಿಬಿಟ್ಟಿದೆ. ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ. ಈ ಹಿಟ್ಟಲ್ಲಿ ಮೂರು ಉಂಡೆ ಆಗುತ್ತೆ, ಸೊ ಮೂರು ಉಂಡೆ ಮಾಡ್ತಾ ಇದ್ದೀನಿ. ಈಗ ಒಂದೊಂದು ಉಂಡೆ ತಗೊಂಡು ಈ ರೀತಿ ಒಸಿದ್ಕೊಳ್ಳೋಣ. ಈ ರೀತಿ ಪ್ಲೇನ್ ಕಪ್ ಇದ್ರೆ ಆ ಪ್ಲೇನ್ ಕಪ್ಪಲ್ಲೇ ನಾವು ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನ ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಉಳಿದಿದ್ದು ಸಹ ಈ ರೀತಿ ಒಸೆದುಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಈಗ ಎಲ್ಲವೂ ಸಹ ಒಸೆದು ಕಟ್ಟಾಗಿದೆ. ಇದನ್ನು ಒಂದು ಫೋರ್ಕಿನ ಸಹಾಯದಿಂದ ಈ ರೀತಿ ತೂತು ತೂತು ಮಾಡಿದ್ರೆ ಎಣ್ಣೆಯಲ್ಲಿ ಕರೆದಾಗ ಅದು ಉಬ್ಬಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಪೂರಿ ಥರ ಊದಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಫೋರ್ಕ್ ತಗೊಂಡು ಈ ರೀತಿ ಇದಕ್ಕೆ ಹೋಲ್ ಹೋಲ್ ಮಾಡ್ತಾ ಇದ್ದೀನಿ. ಈಗ ಎಣ್ಣೆ ಕಾದೋಗಿದೆ, ಕಾದಿರುವಂಥ ಎಣ್ಣೆಯಲ್ಲಿ ಈ ಗೋಧಿ ನಿಪ್ಪಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಯಾವುದೂ ಉಪ್ಪಿಲ್ಲ, ಎಷ್ಟು ಚೆನ್ನಾಗಿದು ಕರಿತಾ ಇದೆ. ಇದನ್ನು ತಿರುವಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ನೋಡಿ, ಇದು ಕಲರ್ ಬಂದಿದೆ, ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಬಿಡೋಣ. ಇರೋ ನಿಪ್ಪಟ್ಟುಗಳನ್ನು ಸಹ ಇದೇ ರೀತಿ ಕರ್ಕೊಳ್ಳೋಣ. ನೋಡಿ, ಒಂದು ಕಪ್ಪಲ್ಲಿ ಒಂದು 15-16 ನಿಪ್ಪಟ್ಟುಗಳು ಮಾಡಬಹುದು, ಆರಾಮಾಗಿ ಒಬ್ಬರೇ ಮಾಡಬಹುದು. ನೋಡಿ, ಇದು ರೆಡಿ ಆಗಿಬಿಟ್ಟಿದೆ. ನಾನು ಮುರಿದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ನಿಪ್ಪಟ್ಟು ರೆಡಿ ಆಗಿಬಿಟ್ಟಿದೆ. ಗೋಧಿ ನಿಪ್ಪಟ್ ರೆಡಿಯಾಗೋಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಗೋಧಿ ನಿಪ್ಪಟ್ಟು, ಗೋಧಿ ಸ್ನ್ಯಾಕು, ಈವ್ನಿಂಗ್ ಸ್ನ್ಯಾಕು ರೆಡಿ.